ದ್ವಾದಶ ಮೂರ್ತಿಯ 12 ನಾಮಗಳನ್ನು ಆ ನಾಮಗಳಲ್ಲಿ ನಾವು ಉಪಾಸನೆ ಮಾಡಬೇಕಾದ ಅನೇಕ ಗುಣವಿಶೇಷಗಳನ್ನು ಹೇಳಿ ಆಚಾರ್ಯರು ಆನಂದ ಸುತೀರ್ಥ ಮುನೀಂದ್ರಕೃತ ಹರಿಗೀತಿರಿಯಂ ಪರಮಾದರತ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡ ತಮಾತ್. ಈ ಸ್ತೋತ್ರದ ಬಗ್ಗೆ ಭಾರಿ ವಿಶೇಷ ಕೊಡ್ತಾರೆ ಆಚಾರ್ಯ. ಆನಂದ ಸುತೀರ್ಥ ಮುನಿಯಿಂದ ಕೃತ, ಇದನ್ನ ಬರೆದವನು ತಾನು. ಆನಂದ ಸುತೀರ್ಥ, ಆನಂದವನ್ನು ಕೊಡತಕ್ಕ ಸುತೀರ್ಥ, ಸತ್ಶಾಸ್ತ್ರವನ್ನು ಮಾಡಿದವ. ಬರೇ ತೀರ್ಥ ಅಂದ್ರೆ ಶಾಸ್ತ್ರ, ಸುತೀರ್ಥ ಅಂದರು ಆನಂದವನ್ನು ಕೊಡತಕ್ಕಂಥ ಸುತೀರ್ಥ ಸತ್ಶಾಸ್ತ್ರ. ಮತ್ತು ಸ್ವಿತ್ಯ ಸು ಅಂದ್ರೆ ಭಗವಂತನ ಹೆಸರದು, ಭಗವತ್ ಪ್ರತಿಪಾದಕವಾದ ಶಾಸ್ತ್ರ. ಆನಂದವನ್ನು ಕೊಡುವ ಭಗವತ್ ಪ್ರತಿಪಾದಕವಾದ ಶಾಸ್ತ್ರವನ್ನ ಬರದ. ಆದ್ರಿಂದ ಆನಂದ ಸುತೀರ್ಥ ಅಂತ ಹೆಸರಾಗಿರತಕ್ಕ ಮುನೀಂದ್ರ, ಮುನಿಗಳಿಗೆ ಮುನಿ, ಮುನಿಗಳ ಒಡೆಯ, ಮುನಿಗಳಿಗೆಲ್ಲ ನಿಯಾಮಕ ಶಕ್ತಿ, ಮನನ ಮಾಡಿ ಭಗವಂತನ ತಿಳಿದ ಜ್ಞಾನಿಗಳಿಗೆಲ್ಲ ಹಿರಿಯ ಜ್ಞಾನಿ ಮುನೀಂದ್ರ. ಆನಂದ ಸುತೀರ್ಥ ಮುನೀಂದ್ರ ಕೃತ, ಇದು ಇನ್ಯಾರವರ ಬಗ್ಗೆ ಹೇಳಿದ್ದು ಹೇಳಿದ್ದಲ್ಲ, ಆಚಾರ್ಯರು ಸ್ವತಃ ತನ್ನ ಬಗ್ಗೆ ಹೇಳಿಕೊಂಡದ್ದು. ನಾನು ಆನಂದ ಸುತೀರ್ಥ, ನಾನು ಮುನೀಂದ್ರ. ಜ್ಞಾನಿಗಳಿಗೆಲ್ಲ, ಮನನ ಮಾಡಿದವರಿಗೆಲ್ಲ ಮನನ ಶಕ್ತಿಯನ್ನು ಕೊಟ್ಟ, ಮನನ ಮಾಡುವವ ಮುನಿಗಳಿಗೆಲ್ಲ ಮುನಿ ಒಡೆಯ. ಅದನ್ನ ನೀವು ಸ್ವಲ್ಪ ಮಾಂಡೂಕೋಪನಿಷತ್ತಿನ ಕೊನೆಯ ವಾಕ್ಯ ನೋಡಿದ್ರೆ ಈ ಮುನೀಂದ್ರ ಅನ್ನೋದ್ರದ ಅರ್ಥ ನಮಗೆ ಹೆಚ್ಚು ಸ್ಪಷ್ಟವಾಗುತ್ತೆ. ಏನು ಅಂದ್ರೆ, ಓಂಕಾರೋ ವಿದಿತೋ ಏನ ಸಮುನಿರ್ನೇತರೋ ಜನಃ ಅಂತ ಮಾಂಡೂಕೋಪನಿಷತ್ತಿನ ಕೊನೆಯ ವಾಕ್ಯ. ಯಾರಿಗೆ ಓಂಕಾರದಿಂದ ಭಗವಂತನನ್ನು ಉಪಾಸನೆ ಮಾಡಿಕೊಂಡು ಭಗವಂತನನ್ನು ಯಾರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅವರು ಮುನಿಗಳು. ಆದರೆ ಓಂಕಾರ ವಾಚ್ಯನಾದ ಭಗವಂತನ ಪ್ರಣವದಿಂದ ಭಗವಂತನನ್ನು ಉಪಾಸನೆ ಮಾಡಿ ಆ ಪ್ರಣವ ವಾಚ್ಯನಾದ ಭಗವಂತನ ನವಿಶ್ವ ತೈಲಸ ಪ್ರಾಜ್ಞ ತುರಿಯ ಮೋಕ್ಷಪ್ರದವಾದ ರೂಪವನ್ನು ಕೂಡ ಸಾಕ್ಷಾತ್ಕರಿಸಿಕೊಂಡವನು ಮುನಿ ಅಂತ ಅಲ್ಲಿ ಬಂದಂತಹ ಅರ್ಥ. ಆ ಅರ್ಥದಲ್ಲಿ ಇವರು ಮುನಿಂದರು. ಭಗವಂತನ ಮೋಕ್ಷಪ್ರದ ರೂಪವನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕರಿಸಿಕೊಂಡ, ಸಾಕ್ಷಾತ್ಕರಿಸಿಕೊಂಡವರಲ್ಲಿ ಇಂದ್ರ. ಇನ್ನು ಇವರಿಗಿಂತ ಹೆಚ್ಚು ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳೋ ಇನ್ನೊಬ್ಬ ಇಲ್ಲ, ಯಾಕಂದ್ರೆ ವಾಯುಪದದಲ್ಲಿ ಇರ್ತಕ್ಕವರು. ಅದರಿಂದ ತಾನು ಮುನೀಂದ್ರ ಅಂತ ಹೇಳಿಕೊಳ್ತಾರೆ. ಓಂಕಾರದ ಉಪಾಸನೆಯ ಪರಾಕಾಷ್ಠೆಯನ್ನು ಆಚಾರ್ಯರು ತನ್ನ ಅವತಾರದಲ್ಲಿ ಯಾರಿಗೂ ತಾನು, ಯಾಕಂದ್ರೆ ಅವರು ಓಂಕಾರವನ್ನು ಏನು ಉಪಾಸನೆ ಮಾಡ್ತಾರೆ ಅದನ್ನೆಲ್ಲ ಯಾರಿಗೆ ಹೇಳಬೇಕು? ಅವರು ಯಾವ ಶಿಷ್ಯರಿಗೆ ಹೇಳಬೇಕು? ಯಾವ ಶಿಷ್ಯರಿಗೆ ಹೇಳಿದ್ರೆ ಅವರು ಏನು ಉಪಾಸನೆ ಮಾಡೋ ಸಾಧ್ಯ? ಆಚಾರ್ಯ ಮಾಡಿದಷ್ಟು ಉಪಾಸನೆ ಅವರು ಶಿಷ್ಯರಿಯಲ್ಲಿ ಮಾಡೋ ಸಾಧ್ಯ. ಆದ್ದರಿಂದ ಓಂಕಾರದ ಉಪಾಸನೆಯ ರಹಸ್ಯವನ್ನ ಅವರು ತನ್ನ ಶಿಷ್ಯರಿಗೆ ಕೂಡ ಪೂರ್ತಿ ಹೇಳಲಿಲ್ಲ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಒಬ್ಬ ಶಿಷ್ಯರಿಗೆ ಮಾತ್ರ ಹೇಳಿದ್ರಂತೆ, ಅಂದರೆ ಉಳಿದವರಿಗಿಂತ ಹೆಚ್ಚು, ಪೂರ್ತಿ ಅಲ್ಲ. ಒಬ್ಬ ಶಿಷ್ಯರಿಗೆ ಮಾತ್ರ ಓಂಕಾರದ ಅತ್ಯಂತ ರಹಸ್ಯವಾದ ಉಪಾಸನೆಯ ಮರ್ಮವನ್ನ ಒಬ್ಬ ಶಿಷ್ಯನಿಗೆ ಹೇಳಿದರು, ಅವರು ಮಾತ್ರ ಆ ಎತ್ತರಕ್ಕೆ ಏರಿದರು ಅಂತಾರೆ. ಅದನ್ನು ವಿಷ್ಣು ತೀರ್ಥರು. ಇದು ಮಧ್ವೆಯಲ್ಲಿ ಬಂದಿರು. ಬೇರೆ ಯಾವ ಶಿಷ್ಯರಿಗೂ ಅವರು ಓಂಕಾರದ ರಹಸ್ಯವನ್ನು ವಿಷ್ಣು ತೀರ್ಥರಿಗೆ ಹೇಳಿದಷ್ಟು ಹೇಳಲಿಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯ ಮಧ್ವೆಯಲ್ಲಿ ಹೇಳ್ತಾರೆ. ಮತ್ತೆ ಅವರು ಎಷ್ಟು ರಹಸ್ಯವನ್ನು ಹೇಳಿದರು ಅನ್ನೋದು ತನಗೂ ಗೊತ್ತಿಲ್ಲ ಅಂತಾರೆ ನಾರಾಯಣ ಪಂಡಿತಾಚಾರ್ಯ. ವಿಷ್ಣು ತೀರ್ಥರಿಗೆ ಅವರು ಹೇಳಿದ ಓಂಕಾರದ ರಹಸ್ಯ ಅದು ನನಗೂ ಗೊತ್ತಿಲ್ಲ. ಸ ಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನ ಕಥ್ಯತೆ ಅಂತ. ನನ್ನ ಚಿತ್ತಕ್ಕೂ ಅದು ಅಗೋಚರ, ಮತ್ತು ನನಗೆ ಕೆಲವು ವಿಷಯ ಗೊತ್ತಿದೆ, ಆದರೆ ನಿಮಗೆ ಹೇಳುವಂತಹ ವಿಷಯ ಅಲ್ಲ ಅದು, ಅದನ್ನು ಹೇಳುವುದಿಲ್ಲ ಅಂತಾರೆ. ಕೆಲವು ವಿಷಯ ಗೊತ್ತಿದ್ದು ಹೇಳುವುದಿಲ್ಲ, ಕೆಲವು ನನಗೂ ಗೊತ್ತಿಲ್ಲ. ಅಂಥ ಓಂಕಾರದ ರಹಸ್ಯವನ್ನು ವಿಷ್ಣು ತೀರ್ಥರಿಗೆ ಮಾತ್ರ ಆಚಾರ್ಯರು ಉಪದೇಶ ಮಾಡಿದರು. ಇನ್ಯಾವ ಶಿಷ್ಯರಿಗೂ ಹೇಳಲಿಲ್ಲ, ಯಾಕಂದ್ರೆ ಹೇಳುವುದು ಪ್ರಶ್ನೆ ಅಲ್ಲ, ಕೇಳೋರ ಉಪಾಸನೆ ಮಾಡತಕ್ಕಂಥ ಎತ್ತರಕ್ಕೆ ಏರುವವರಾಗಬೇಕಲ್ಲ. ಹೀಗೆ ಆ ಓಂಕಾರದ ರಹಸ್ಯವನ್ನು ಪೂರ್ತಿ ತಿಳಿದವರು ಅನ್ನೋದು ಅವರ ಚರಿತ್ರೆಯಲ್ಲಿ ನಾರಾಯಣ ಪಂಡಿತರು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಅವರೇ ಹೇಳಿಕೊಂಡು ಮುನೀಂದ್ರ ಆನಂದ ಸುತೀರ್ಥ ಮುನೀಂದ್ರ ಕೃತ ಅಂಥ ಭಗವಂತನ ಮೋಕ್ಷಪ್ರದವಾದ ತುರಿಯ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡವರಲ್ಲಿ ಹಿರಿಯ ಮುನಿಯಾಗಿರತಕ್ಕ ನಾನು ರಚನೆ ಮಾಡಿದ್ದಿದ್ದು. ಇದರ ನಂತರ ಇದೊಂದು ಬಹಳ ವಿಚಿತ್ರವಾದ ಪದ ಇದು, ಆನಂದ ಆನಂದ ಸುತೀರ್ಥ ಮುನೀಂದ್ರ ಕೃತ ಅನ್ನೋದು ಹಿಂದಿನ ರಿದಮ್ನಲ್ಲಿ ಬಂದು ತಕ್ಷಣ ಅವರು ಆ ಕುರು ಭುಂಶಜ ಕರ್ಮ ನಿಜಂ ನಿಯತ ಮಾಚ್ಛಂದಸಿ ಹೋಗಿಬಿಡ್ತಾರೆ, ತೋಟಕಕ್ಕೆ ಹೋಗಿಬಿಡ್ತಾರೆ. ಹರಿಗೀತಿರಿಯಂ ಪರಮಾದರ ತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ತೋಟಕ ವೃತ್ತಕ್ಕೆ ಬಂದ್ಬಿಡ್ತಾರೆ. ಅಲ್ಲಿಂದ ಸರ್ರಂತ ಅದು ವೃತ್ತ ಚೇಂಜ್ ಆದದ್ದೇ ನಮಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಸಂಗೀತದ ಗುಂಗಿನಲ್ಲಿ ಅಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆನಂದ ಸುತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ, ಇದಕ್ಕೆ ಹರಿಗೀತಿ ಅಂತ ಅವರು ಹರಿಗಾಥ ಅಂತ ಹೇಳ್ತಾರೆ, ಹರಿಗೀತಿ ಅಂತ. ಹರಿಗೀತಿರಿಯಂ ಮಾತ್ರಾಬದ್ಧವಾದ ಹಾಡಲಿಕ್ಕೆ ಬಳಸ್ತಕ್ಕಂತಹ ಛಂದಸ್ಸಿಗೆ ಗೀತಿ ಛಂದಸ್ಸು ಅಂತ ಹೇಳಿ ಇದಕ್ಕೆ ಹರಿಗೀತಿ ಅಂತ ಆಚಾರ್ಯ ಹೇಳಿದರು. ಹರಿಗೀತಿರಿಯಂ, ಈ ಹರಿಗೀತಿಯನ್ನು, ಹರಿಯ ದ್ವಾದಶ ರೂಪಗಳ ಸ್ತೋತ್ರವನ್ನ ಆನಂದ ಸುತೀರ್ಥ ಮುನಿ ರಚನೆ ಮಾಡಿದರು. ಹೇಗೆ ರಚನೆ ಮಾಡಿದ್ರು ಅಂದ್ರೆ ಪರಮಾದರತಃ, ಆದರ ಅಂತಂದ್ರೆ ಭಕ್ತಿ,
ಆದರೂ ಭಜನಂ ಭಕ್ತಿ ಅಂತ. ಪೂರ್ಣ ಭಕ್ತಿಯಿಂದ, ಪರಿಪೂರ್ಣವಾದ ಭಕ್ತಿಯಿಂದ ನಾನು ಭಗವಂತನನ್ನು ಸ್ತೋತ್ರ ಮಾಡಿದ್ದೇನೆ ಅಂತ ಹೇಳ್ತಾರೆ. ಈ ಒಂದೊಂದು ನಾಮದಲ್ಲೂ ಭಗವಂತನ ಅನಂತ ಗುಣಗಳನ್ನು ಅನುಸಂಧಾನ ಮಾಡಿಕೊಂಡು ಪರಿಪೂರ್ಣ ಭಕ್ತಿಯಿಂದ ನಾನು ಇದನ್ನು ರಚನೆ ಮಾಡಿದ್ದೇನೆ. ಆದ್ದರಿಂದ ಈ ಸ್ತೋತ್ರದ ಶಕ್ತಿ ಏನು ಗೊತ್ತೋ? ಪರಲೋಕ ವಿಲೋಕನ ಸೂರ್ಯ ನಿಭಾ, ನಿಮಗೆ ಭಗವಂತನ ಲೋಕ ಕಾಣಬೇಕು, ಆ ಭಗವಂತ ಲೋಕವನ್ನು ನೋಡುವುದಕ್ಕೆ ಒಂದು ಟಾರ್ಚ್ ಬಿಡುವ ನಿಮಗೆ, ಇದು ಆ ಟಾರ್ಚ್. ಪರಲೋಕವನ್ನು ತೋರಿಸುವ ಸೂರ್ಯ ಇದು ಈ ಸ್ತೋತ್ರ. ಸೂರ್ಯನ ಬೆಳಕಿನಲ್ಲಿ ಲೋಕಗಳನ್ನು ಕಾಣ್ತೀವಿ, ಭಗವಂತನ ಲೋಕವನ್ನು ಕಾಣಿಸುವ ಸೂರ್ಯ ಇದು. ಪರಲೋಕ ವಿಲೋಕನ ಸೂರ್ಯ ನಿಭಾ, ಭಗವಂತನ ಲೋಕವನ್ನು ತೋರಿಸುವುದಕ್ಕೆ ಸೂರ್ಯಪ್ರಕಾಶದಂತೆ ಭಗವಂತ ಲೋಕವನ್ನು ಬೆಳಗಿಸಿ ನಿಮಗೆ ಕಾಣಿಸುವಂತಹ ಸ್ತೋತ್ರ ಇದು. ಹರಿಭಕ್ತಿ ವಿವರ್ಧನ ಶೌಂಡತಮ ಅಂತ, ಹರಿಭಕ್ತಿಯನ್ನು ನಿಮ್ಮಲ್ಲಿ ಬೆಳೆಸುವುದಕ್ಕೆ ಅತ್ಯಂತ ಸಮರ್ಥವಾದ ಸ್ತೋತ್ರ. ಇದರ ಒಂದೊಂದು ನಾಮವನ್ನು ಚಿಂತನೆ ಮಾಡಿದರೆ ಹರಿಭಕ್ತಿ ಬೆಳೀತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಹರಿಭಕ್ತಿಯನ್ನು ಬೆಳೆಸಿ ಭಗವಂತನ ಲೋಕವನ್ನು ಕಾಣಿಸತಕ್ಕಂಥ, ಪರಲೋಕ ಅಂದರೆ ಪರ ಭಗವಂತನ ಲೋಕವೂ ಹೌದು, ಜ್ಞಾನಸ್ವರೂಪನಾದ ಪರಮಾತ್ಮನೇ ಪರಲೋಕ ಶಬ್ದ ವಾಚ್ಯವಾದ ಭಗವಂತನನ್ನು, ಭಗವಂತನ ಲೋಕವನ್ನು ತೋರಿಸುವ ಸೂರ್ಯಪ್ರಕಾಶ ಇದು. ಭಗವಂತನ ಭಕ್ತಿಯನ್ನು ಬೆಳೆಸಲಿಕ್ಕೆ ಅತ್ಯಂತ ಸಮರ್ಥವಾಗಿರುತ್ತೆ. ಮೂರು ಒಂಬತ್ತರ ತನಕ ಹೋಗುವ, ಆದ್ದರಿಂದ ಅಸಂಖ್ಯವಾದ ಸ್ತೋತ್ರವನ್ನು ನಾವು ಹೇಳಿದಾಯಿತು. ಇನ್ನು ಸಂಖ್ಯೆಯೇ ಇಲ್ಲ, ಇನ್ನು ಹೊಸ ಸಂಖ್ಯೆ ಬರಲಿಕ್ಕಿಲ್ಲ. ಒಂಬತ್ತು ನವ, ಇನ್ನು ಹತ್ತು ಹನ್ನೊಂದು ಹನ್ನೆರಡು ಮೂರು ಸ್ತೋತ್ರಗಳು, ಆಮೇಲೆ ನಾನು ಹೇಳಿದ ಕಂದುಕ ಸ್ತುತಿ ಮತ್ತು ತತ್ವ ಸಂಖ್ಯಾನ, ಇದೆಲ್ಲ ಉಳಿದಿರತಕ್ಕಂಥದ್ದನ್ನು ದೇವರು ನಡೆಸಿದರೆ ಡಿಸೆಂಬರ್ ತಿಂಗಳ ಅಂತ್ಯದಲ್ಲೋ ನವಂಬರ್ ತಿಂಗಳ ಆರಂಭದಲ್ಲೋ ಯಾವತ್ತು ಅಂತ ನಮಗೂ ಗೊತ್ತಿಲ್ಲ. ಅಂತೂ ಪ್ರಾಯ ಸುಮಾರಾಗಿ ಡಿಸೆಂಬರ್ ಅಂತ್ಯ ಮತ್ತು ಜನವರಿ ಆರಂಭದಲ್ಲಿ ಮತ್ತೆ ನಾನು ಈ ಕಡೆಗೆ ಬರಬಹುದು, ಏಕೆಂದರೆ ಗುಲ್ಬರ್ಗಾದಲ್ಲಿ ಮತ್ತು ರಾಯಚೂರಿನಲ್ಲಿ ಆ ಸಮಯದಲ್ಲಿ ಕಾರ್ಯಕ್ರಮ ಇದೆ. ಅದೇ ಸಮಯದಲ್ಲಿ ಅದು ಸುಮಾರು ಹತ್ತಿರ ಆಗುತ್ತೆ, ಈ ಎಲ್ಲ ಏರಿಯಾ ಆ ಸಮಯದಲ್ಲಿ ಇಲ್ಲಿಗೂ ಬರುವ ಸಾಧ್ಯತೆ ಇದೆ. ಆಗ ಉಳಿದಿರತಕ್ಕಂಥ ಆ ನಾಲ್ಕೈದು ಸ್ತೋತ್ರಗಳನ್ನು ನೋಡೋಣ. ಈ ಬಾರಿ ಈ 20 ದಿವಸಗಳ ಕಾಲ ಆಚಾರ್ಯರ ಗ್ರಂಥಗಳ ಮನನ ಚಿಂತನೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರಿ ನೀವೆಲ್ಲ. ಇದು ನನಗೆ ದೊಡ್ಡ ಲಾಭ, ನೀವು ಇದರಿಂದ ಲಾಭ ಪಡೆಯಬಹುದು ಬಿಡಬಹುದು, ನನಗೇನು ನಷ್ಟ ಇಲ್ಲ. ನೀವು ಲಾಭ ಪಡೆದರೂ ನನಗೆ ಲಾಭ ಇಲ್ಲ, ನೀವು ಲಾಭ ಪಡೆಯದೇ ಇದ್ರೆ ನನಗೆ ನಷ್ಟ ಇಲ್ಲ, ಅದ್ರ ನನಗೆ ದೊಡ್ಡ ಲಾಭ. ಯಾಕೆಂದರೆ ಆಚಾರ್ಯರ ಗ್ರಂಥಗಳನ್ನು ಹೇಳ್ತಾ ಹೇಳ್ತಾ ನನಗೆ ಅಲ್ಲಿ ಹೊಸ ಹೊಸ ಅರ್ಥಗಳು ಕಾಣ್ತವೆ. ಅದು ಹೇಳದೇ ಇದ್ರೆ ಅದು ಕಾಣ್ತಿರ್ಲಿಲ್ಲ ನನಗೂ. ಅಂದ್ರೆ ಆ ಗ್ರಂಥದ ಪ್ರವಚನ ಮಾಡ್ತಾನೆ ಆಚಾರ್ಯರು, ಈ ಒಂದು ಹೊಸ ಅರ್ಥ ಹೇಳಪ್ಪ ಇಲ್ಲಿ, ಇದಕ್ಕೆ ಹೀಗೆ ಅರ್ಥ ಹೇಳು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಪ್ರವಚನ ಮಾಡುವ ಮೂಲಕ ನನಗೆ ಆಚಾರ್ಯರು ಪಾಠ ಮಾಡ್ತಾ ಇರ್ತಾರೆ. ಅದನ್ನ ಆಚಾರ್ಯರಿಂದ ಪಾಠ ಕೇಳಿಸಿಕೊಳ್ಳುವುದು ನಾನು ಪ್ರವಚನ ಮಾಡುವಾಗಲೇ. ಅವಾಗ ಅವರು ಒಳ ಕೂತು ಇದೊಂದು ಅರ್ಥ ಹೇಳಪ್ಪ ಹೇಳಿಬಿಡು, ಈಗ ಅದು ಅರ್ಥ ಆಗದಿದ್ದು ಅಡ್ಡಿಲ್ಲ ಹೇಳಿಬಿಡು ಕೇಳುವರಿಗೆ ಅಂತ ಹೇಳ್ತಾರೆ ಒಮ್ಮೊಮ್ಮೆ. ಹಾಗೆ ಅವರು ಒಳ ಕೂತು ಆಚಾರ್ಯರು ಹೊಸ ಹೊಸ ಅರ್ಥವನ್ನು ಹೊಳೆಸ್ತಾರೆ. ಅಂತಹ ಹೊಳಿಸುವುದಕ್ಕೆ ಅವಕಾಶ ಸಿಕ್ಕಿದ್ದು ಹೀಗೆ ಹೇಳುವುದರಿಂದ. ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ ದೊಡ್ಡ ತದ್ಧಿ ತಪಸ್ ತದ್ಧಿ ತಪ ಅಂತ ದೊಡ್ಡ ತಪಸ್ಸನ್ನು ನನ್ನಿಂದ ಮಾಡಿಸಿದ್ರಿ. ಶಾಸ್ತ್ರ ಪ್ರವಚನ ಅನ್ನುವುದು ತಪಸ್ಸುಗಳಲ್ಲೇ ದೊಡ್ಡ ತಪಸ್ಸು ಅಂತ ಉಪನಿಷತ್ತು ಹೇಳುತ್ತೆ. ಆ ತಪಸ್ಸನ್ನ ಮಾಡಿಸಿ ಹೇಗೆ ತಪಸ್ಸು ಮಾಡ್ತಾನೆ ನೋಡೋಣ ಅಂತ ಬಂದು ಕೂತು ಸಂತೋಷಪಟ್ರಿ. ಆ ರೀತಿಯಿಂದ ಆಚಾರ್ಯರ ನೆನಪು, ಆಚಾರ್ಯರು ಬರೆದ ಗ್ರಂಥಗಳ ಹೊಸ ಬಗೆಯ ಚಿಂತನೆಗೆ ನನಗೆ ಪ್ರೇರಣೆ ನೀಡಿದ ನಿಮಗೆಲ್ಲ. ನನ್ನನ್ನ ಬಂದಾಗೆಲ್ಲ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಅಂತ ಕೇಳಿ ಬಹಳ ಪ್ರೀತಿಯಿಂದ ಮನೆಯ ಒಬ್ಬ ಸದಸ್ಯನಂತೆ ಕಾಣುವ ರಾಘವೇಂದ್ರ, ಅವರ ತಂದೆ ತಾಯಿ ಎಲ್ಲ ಈ ಮನೆಯ ಮಂದಿ, ಈ ಇವರು ತೋರಿದ ಪ್ರೀತಿ ನಿಲ್ಲದೆ ನಿಮಗೆ ಅರ್ಥ ಆಗಿರ್ಬೋದು. ಸಾಮಾನ್ಯ ಒಂದು ಚಟ ಇರ್ತದೆ ಉಪನ್ಯಾಸ ಮಾಡೋರಿಗೆ, ಎಲ್ಲಿ ಹೆಚ್ಚು ಜನ ಸೇರ್ತಾರೋ ಅಲ್ಲಿ ಹೋಗು, ಏ ಅಲ್ಲಿ ತುಂಬ ಜನ ಬರ್ತಾರೆ, ಇಲ್ಲಿ ಬರೀ 10-20 ಜನ, ಒಂದು 10 ಜನ ಕೂತಿರ್ತಾರೆ ಹಾಗೆ ಅನಿಸುವುದಿಲ್ಲ ನನಗೆ. 10,000 ಜನ ಇದ್ದಲ್ಲಿಯೂ ಒಮ್ಮೊಮ್ಮೆ ಒಳ್ಳೆ ಚೆನ್ನಾಗಿ ಮಾತಾಡುವ ಅಂತ ಅನಿಸುವುದಿಲ್ಲ. ಒಮ್ಮೊಮ್ಮೆ 4 ಜನ ಇದ್ದಲ್ಲಿಯೂ ಹೆಚ್ಚು ಹೃದಯ ಬಿಚ್ಚಿ ಮಾತಾಡುವ ಅಂತ ಅನ್ನಿಸ್ತದೆ. ಅದು ಅಲ್ಲಲ್ಲಿಯ ವಾತಾವರಣ ಕಾರಣ, ಜನಸಂಖ್ಯೆ ಕಾರಣ ಅಲ್ಲ. ತುಂಬ ಜನ ಇದ್ದಲ್ಲಿಯೂ ಒಮ್ಮೊಮ್ಮೆ ಮಾತಾಡಲಿಕ್ಕೆ ಇಷ್ಟ ಆಗುವುದಿಲ್ಲ ನನಗೆ. ಎಲ್ಲ ಕಡೆ ಅಂತಲ್ಲ, ಕೆಲವೊಮ್ಮೆ ತುಂಬ ಜನ ಸೇರಿದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ 1,000 ಸಂಖ್ಯೆ, 10,000 ಜನ ಸೇರಿದಲ್ಲಿ ನಾನು 2 ನಿಮಿಷ ಮಾತಾಡಿ ಮುಗಿಸಿದ್ದು. ಯಾಕೆಂದ್ರೆ ಅಲ್ಲಿ ಸ್ಪಂದನ,
ಆಗುವುದಿಲ್ಲ. ಕೆಲವೊಮ್ಮೆ ಹತ್ತೇ ಜನ ಇದ್ದಲ್ಲಿ ತಾಸುಗಟ್ಟಲೆ ಮೈಮರೆತು ಮಾತಾಡಿದ್ದುಂಟು. ಅಂಥ ವಾತಾವರಣ ಇಲ್ಲಿ ಇದೆ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಮತ್ತೆ ಆಚಾರ್ಯರ ಮತ್ತು ಭಗವಂತನ ಚಿಂತನೆಗೆ ಅನುವು ಮಾಡಿಕೊಟ್ಟದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಭಗವಂತ ನಿಮಗೆ ನಮಗೆ ಎಲ್ಲರಿಗೂ ಭಗವಂತ ಆಚಾರ್ಯ ಮಧ್ವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.